ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗ ಎರಡರ ಪುಸ್ತಕ ಇದು ಓಕೆ ಈ ಒಂದು ಭಾಗ ಎರಡರ ಪುಸ್ತಕಗಳಿರ್ತಕ್ಕಂತಹ ಇತಿಹಾಸದೊಳಗೆ ಅಧ್ಯಾಯ ಹದಿನೇಳು ಅಹೋ ರಾಜಮನೆತನ ಮೊಘಲರು ಮತ್ತು ಮರಾಠರು ಅಂತಕ್ಕಂಥ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಈ ಅಭ್ಯಾಸ ಬಗ್ಗೆ ತಿಳಿತವೋಣ ಆಲ್ರೆಡಿ ನಾನು ಒಂಬತ್ತನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಕನ್ನಡ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳು ನಾನು ತೆಗೆದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ನೀವು ಆ ಎಲ್ಲ ವಿಡಿಯೋ ನೋಡಬಹುದು ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ಈ ಒಂದು ಅಧ್ಯಯನದ ಇರತಕ್ಕಂಥ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ ರೈಟ್ ಹಾಗಾದ್ರೆ ಒಂದು ವಿವರಣೆ ಇಷ್ಟೋ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ಪ್ರೋತ್ಸಾಹ ತುಂಬ ಸಹ ಶೇರ್ ಮಾಡಿ ಚೆನ್ನಾಗಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಒಂದೊಂದಾಗಿ ತಿಳಿತಾ ಹೋಗೋಣ ಏನ್ ಕೊಡಿದ್ರೆ ಇಲ್ಲಿ ಅಂದ್ರೆ ಅಂತ ಕೊಡಿದರೆ ಹೌದಾ ಮೊದಲನೇವರ ಮನೆಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೇಳಿದರೆ ಹೌದಾ ಹಾಗಾದ್ರೆ ಮೊದಲನೇ ಒಂದು ಬಿಟ್ಟ ಸ್ಥಳ ನೋಡಿ

ಆಗ್ರಾದಲ್ಲಿ ತಾಜ್ ಮಹಲ್ ಕಟ್ಟಿಸಿದವನು ಯಾರಂದ್ರೆ ಶಹಾನ್ ಓಕೆ ಆಯನೇ ನೋಡಿ ದೀನ್ ಇ ಇಲಾಹಿ ಎಂಬ ಹೊಸ ಪಂಥ ಸ್ಥಾಪಿಸಿದ ಮೊಘಲ್ ದೊರೆ ಯಾರು ಅಂತಂದ್ರೆ ಅಕ್ಬರ್ ಓಕೆ ಆ ನಂತರ ಆರನೇ ನೋಡಿ ಕೊನೆ ಬಿಟ್ಟ ಸ್ಥಳ ಶಿವಾಜಿಯ ತಾಯಿ ಕೇಳಿದರೆ ಶಿವಾಜಿಯ ತಾಯಿ ಯಾರಂದ್ರೆ ಜೀಜ ಬಾಯಿ ಓಕೆ ಮಕ್ಳೆ ರೈಟ್ ಮುಂದೆ ಮುಂದಿನ ನೋಡ್ತೋಣ ಯಾವ ರೀತಿ ನೋಟ್ಸ್ ಬರೀ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ನೋಡಿ ಎರಡನೇ ರೋಮನಕ್ಕೆ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಬರೀರಿ ಅಂತಿದೆ ಇದು ಒಂದೊಂದಾಗಿ ನೋಡ್ತಾ ಹೋಗೋಣ ಓಕೆ ಇಲ್ಲಿ ನೋಡಿ ಮಕ್ಳೆ ಇಲ್ಲಿ ಇತಿಹಾಸ ಅಂತಕ್ಕಂಥದ್ದು ಅಧ್ಯಯನ ಹದಿನೇಳು ಅಂತಕ್ಕಂಥದ್ದು ಚಿಕ್ಕನಕ್ಷರಲ್ಲಿ ಬರ್ರಿ ಅನಂತರ ಈ ಪಾಡದ ಶೀರ್ಷಿಕೆ ಪಾಠದ ಹೆಸರಿದೆ ಅಲ್ಲ ಅಹೋಂ ರಾಜಮನೆತನ ಮೊಘಲರು ಮತ್ತು ಮರಾಠರು ಅಂತಕ್ಕಂಥ ದಪ್ಪನ ಅಕ್ಷರಲ್ಲಿ ಬರ್ದು ಈ ಒಂದು ಪಾಠ ಇವತ್ತು ಬರಿತಾ ಇರ್ತೀರಾ ಆ ದಿನಾಂಕವನ್ನ ಡೇಟ್ ಅನ್ನ ಇಲ್ಲಿ ಮೆನ್ಶನ್ ಮಾಡಿ ಮಕ್ಳೆ ರೈಟ್ ಆ ಅಭ್ಯಾಸಗಳಂತ ಬರ್ರಿ ಇಲ್ಲಿ ಮೊದಲ ನಾನು ಆಲ್ರೆಡಿ ನಾನು ಹೇಳಿದೆ ಸ್ಥಳ ಇದ್ವಲ್ಲ ಅದು ಬರ್ರಿ ಅಭ್ಯಾಸಗಳು ಬರ್ದು ಮೊದಲನೇ ಮನಕಿ ಬಿಟ್ಟುಗಳನ್ನ ಬರ್ರಿ ಬರ್ ನಂತರ ಈ ಒಂದು ಎರಡನೇ ರಮನಹಂಕೆ ಇದೆ ಅಲ್ಲ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಬರೀರಿ ಇದು ಬರೀತಾ ಹೋಗಿ ಮಕ್ಳೆ ಓಕೆನಾ ಏಳನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಅಹೋಂ ರಾಜಮನೆತನದ ಪ್ರಮುಖ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಸಂಕ್ಷಿಪ್ತವಾಗಿ ಬರೆಯಿರಿ ಕೇಳಿದ್ರೆ ಹೌದಾ ಇಲ್ಲಿ ನೋಡಿ ಉತ್ತರ ಅಂತಕ್ಕಂಥದ್ದು ಅಹೋಂ ರಾಜಮನೆತನದ ಪ್ರಮುಖ ಸಾಧನೆಗಳೆಂದರೆ ಅಂತಕ್ಕಂಥ ಬರದು ಇಲ್ಲಿ ಪಾಂಡವೇಜ್ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ ಇಲ್ಲಿ ನೋಡಿ ಅಹೋಂ ರಾಜರು ಒಟ್ಟು ಆರು ಸ್ಥಳಗಳನ್ನು ತಮ್ಮ ರಾಜಧಾನಿಯಾಗಿ ಕಾಲ ಕಾಲಕ್ಕೆ ಅಭಿವೃದ್ಧಿಪಡಿಸುತ್ತಾ ಬಂದರು ಅಂತಕ್ಕಂಥದ್ದು ಭಾರತದಲ್ಲಿ ಭಾರತದ ಇಡೀ ಈಶಾನ್ಯ ಭಾಗವನ್ನು ಒಂದುಗೂಡಿಸಿ ಆಳಿದ್ದು ಇವರ ಸಾಧನೆಯಾಗಿದೆ ಇವರು ಮೊಘಲರನ್ನು ಹದಿನೇಳು ಚಿಕ್ಕ ದೊಡ್ಡ ಯುದ್ಧಗಳಲ್ಲಿ ಸೋಲಿಸಿದರು ಅಂತಕ್ಕಂಥದ್ದು ಇವರು ಖಿಲ್ಜಿಗಳು ಲೋಧಿಗಳು ಮತ್ತು ಬಂಗಾಳದ ಸುಲ್ತಾನರ ದಾಳಿಗಳನ್ನು ಹಿಮ್ಮೆಟ್ಟಿಸಿದರು ಅಂತಕ್ಕಂಥದ್ದು ಅವರು ಬಂಗಾಳವನ್ನು ವಶಪಡಿಸಿಕೊಂಡು ನಂತರ ಬ್ರಹ್ಮಪುತ್ರ ನದಿಯ ಉದ್ದಕ್ಕೆ ಸಾಗಿ ಅಹೋಮ್ ರಾಜ್ಯವನ್ನು ತಲುಪಿತು ಅಂತಕ್ಕಂಥ ನೋಡಬಹುದು ಓಕೆನ ಮಕ್ಕಳೇ ಎಣ್ಣೆ ಪಾಂಡುಡಿ ಬಾಬರನ ಸೈನಿಕ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದ್ರೆ ಹೌದಾ ಉತ್ತರ ಬಾಬರನ ಸೈನಿಕ ಸಾಧನೆಗಳೆಂದರೆ ಅಂತ ಬರ್ದು ಇಲ್ಲಿ ಪಾಂಡುಡಿ ತಿಳಿಸ್ತಾ ಹೋಗಿದ್ದೇನೆ ಬಾಬರನು ಭಾರತದ ಮೇಲೆ ಐದು ಬಾರಿ ದಾಳಿ ಮಾಡಿದನು ಅವನು ಹದಿನೈದುನೂರ ಇಪ್ಪತ್ತಾರಲ್ಲಿ ಒಂದನೇ ಪಾಣಿಪಟ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸಿದನು ಅಂತಕ್ಕಂಥದ್ದು ಆ ನಂತರ ಬಾಬರ್ ಪಾಣಿಪತ್ ಗೋಗ್ರ ಮತ್ತು ಕಣ್ವ ಎಂಬ ಮೂರು ಯುದ್ಧಗಳನ್ನು ಗೆಲ್ಲುವ ಮೂಲಕ ಉತ್ತರ ಭಾರತದ ವಿಶಾಲವಾದ ಪ್ರದೇಶಗಳಲ್ಲಿ ಸ್ಥಾಪಿಸಿದ ಅಂತಕ್ಕಂಥದ್ದು ಯಾವ್ಯಾವುದು ಪಾಣಿಪತ್ ಗೋಗ್ರಾ ಕಣ್ವ ಅಂತಕ್ಕಂಥ ಈ ಮೂರು ಯುದ್ಧಗಳಲ್ಲಿ ಗೆಲ್ಲುವ ಮೂಲಕ ಉತ್ತರ ಭಾರತ ವಿಶಾಲ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿದಂತೆ ತಿಳಿಬಹುದು ಓಕೆ ಒಂಬತ್ತನೇ ನುಡಿ ಶೇರ್ಶಾನ ಆಡಳಿತ ಪದ್ಧತಿಯೊಂದಿಗೆ ಇಂದಿನ ಆಡಳಿತ ವ್ಯವಸ್ಥೆಯನ್ನು ಹೋಲಿಸಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಅಂತ ಹೇಳಿದ್ರೆ ನೋಡಿ ಪ್ರಶ್ನೆ ನೋಡಿ ಶೇರ್ ಆಡಳಿತ ಪದ್ಧತಿ ಹೆಂಗಿತ್ತು ಈಗಿನ ಆಡಳಿತ ಪದ್ಧತಿ ಹೆಂಗೈತಿ ಹೋಲಿಸಿ ಬರೆಯಿರಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳಿದ್ರೆ ಓಕೆ ಆ ಅಂತ ನೋಡಿ ಉತ್ತರ ಇಲ್ಲಿ ಪಾಯಿಂಟ್ ನಿಮಗೆ ತಿಳಿಸ್ತಾ ಹೋಗ್ತಾನೆ ಶೇರ್ ಆಡಳಿತ ಮುಖ್ಯಸ್ಥನಾಗಿದ್ದನು ರಾಜನು ಪೌರ ಹಾಗೂ ಸೈನಿಕ ಕ್ಷೇತ್ರಗಳೆರಡರ ಅಧಿಕಾರವನ್ನು ತನ್ನಲ್ಲಿಯೇ ಕೇಂದ್ರೀಕರಿಸಿದ್ದನು ಅಂತಕ್ಕಂಥದ್ದು ಈತನು ಇಡೀ ಸಾಮ್ರಾಜ್ಯವನ್ನು ಸರ್ಕಾರ ಪರಗಣಗಳನ್ನಾಗಿ ವಿಂಗಡಿಸಿದ್ದನು ಅಂತ ನೋಡಬಹುದು ಇದನ್ನ ನಾವು ಇಂದಿನ ಒಂದು ಆಡಳಿತಕ್ಕೆ ನೋಡಿದರೆ ಇಂದಿನ ಆಡಳಿತದಲ್ಲಿ ಪ್ರಧಾನ ಮಂತ್ರಿ ಹಾಗೂ ಇತರ ಮಂತ್ರಿಗಳೊಂದಿಗೆ ಆಡಳಿತ ನಡೆಯುವುದು ಅಂತ ಕಂಡು ನೋಡಬಹುದು ಓಕೆನಾ ಕೇಂದ್ರದ ಮಂತ್ರಿ ಯಾರು ಇರ್ತಾರೆ ಪ್ರಧಾನ ಮಂತ್ರಿ ಇರ್ತಾರೆ ರಾಜ್ಯಗಳಲ್ಲಿ ಇತರ ಮಂತ್ರಿಗಳಲ್ಲಿ ಇರ್ತಾರೆ ಅಂತಕ್ಕಂಥದ್ದು ವಿಂಗಡಿಸಲಾಗಿದೆ ಅಂತ ನೋಡಬಹುದು ಇಲ್ಲಿ ಓಕೆ ಆ ನಂತರ ನೋಡಿ ಶೇರ್ ಶಹನ ಆಡಳಿತದಲ್ಲಿ ಕಾಲ್ದಳ ಅಶ್ವದಳ ಹಾಗೂ ಫಿರಂಗಿ ದಳಗಳೊಂದಿಗೆ ಶಿಸ್ತಿನ ಸೈನ್ಯವು ಇತ್ತು ಅಂತ ಕಂಡು ನೋಡಬಹುದು ಇದನ್ನ ಇಂದಿನ ಆಡಳಿತದಲ್ಲಿ ಕಂಪೇರ್ ಮಾಡಿದ್ರೆ ಓಕೆನಾ ಹೋಲಿಕೆ ಮಾಡಿದರೆ ಇಂದಿನ ಆಡಳಿತದಲ್ಲಿ ಇದೇ ರೀತಿಯ ವಾಯುದಳ ಭೂದಳ ಮುಂತಾದ ದಳಗಳ ಮೂಲಕ ಆಡಳಿತ ನಡೆಯುವುದು ಅಂತ ನೋಡಬಹುದು ಜಲ ದಳಗಳು ಇಲ್ಲಿ ಬರೀಬಹುದು ಓಕೆ ರೈಟ್ ನೋಡಿ ಶೇರ್ಶಾನ್ ಸಾಮ್ರಾಜ್ಯದಲ್ಲಿ ಬೇಸಾಯಕ್ಕೆ ಯೋಗ್ಯವಾದ ಭೂಮಿಗೆ ಕಂದಾಯ ನಿ ನಿಗದಿತಪಡಿಸಲಾಗಿತ್ತು ಓಕೆನಾ ಯಾವುದಕ್ಕೆ ಬೇಸಾಯಕ್ಕೆ ನಿಗದಿಪಡಿಸಲಾಗಿತ್ತು ಇಂದಿನ ಆಡಳಿತದಲ್ಲಿಯೂ ಕಂದಾಯವನ್ನು ನಿಗದಿಪಡಿಸಲಾಗಿದೆ ಅಂತಕೊಂಡು ನೋಡ್ಬೋದು ನಿಷ್ಪಕ್ಷಪಾತವಾದ ನ್ಯಾಯ ದಾನಕ್ಕೆ ಶೇರ್ಶಹನು ಹೆಸರಾಗಿದ್ದನು ಓಕೆನಾ ನ್ಯಾಯಕ್ಕೆ ಅದೇ ರೀತಿ ಇಂದಿನ ಆಡಳಿತದಲ್ಲಿ ನ್ಯಾಯಾಂಗವು ಸರಿಯಾದ ನ್ಯಾಯವನ್ನು ಒದಗಿಸುವುದು ಅಂತ ನೋಡ್ಬೋದು ಲಾಸ್ಟ್ ನೋಡಿ ಈ ರೀತಿಯಾಗಿ ಶೇರ್ಶಹನ ಆಡಳಿತಕ್ಕೂ ಇಂದಿನ ಆಡಳಿತಕ್ಕೂ ಸಾಮ್ಯತೆ ಕಂಡು ಬಂದಿದೆ ಅಂತ ಕಂಡು ನೋಡ್ಬೋದು ಓಕೆನಾ ಹತ್ತನೇ ಪ್ರಶ್ನೆ ನೋಡಿ ಅಕ್ಬರ್ನು ಗೆದ್ದ ಪ್ರದೇಶಗಳಾವು ಅಂತ ಕೇಳಿದೆ ಹೌದಾ ಉತ್ತರ ಮಾಳ್ವಾ ಜೈಪುರ್ ಕೊಂಡಾವಾನ್ ಚಿತ್ತೋಡ್ ರಣತಂಬೋರ್ ಕಾಲಿಂಗಜರ್ ಗುಜರಾತ್ ಬಂಗಾಳ ಕಾಶ್ಮೀರ್ ಸಿಂಧ್ ಒರಿಸ್ಸಾ ಬಲೂಚಿಸ್ತಾನ ಕಂದಹಾರ್ ಅಹಮದ್ ನಗರಗಳು ಅಕ್ಬರ್ನು ಗೆದ್ದ ಪ್ರದೇಶಗಳಾಗಿವೆ ಅಂತಕೊಂಡು ನೋಡ್ಬೋದು ಓಕೆನಾ ಹನ್ನೆರಡು ನೋಡಿ ಶಾಜಹಾನನ ಅವಧಿಯನ್ನು ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣವ್ಯವೆಂದು ಕರೆಯುತ್ತಾರೆ ಏಕೆ ಅಂತ ಕೇಳಿದರೆ ಹೌದಾ ಉತ್ತರ ನೋಡಿ ಶಾಜಹಾನನ ಕಾಲದಲ್ಲಿ ತನ್ನ ಪ್ರೀತಿಯ ಮಡದಿ ಮಮತಾಜಳಿಗಾಗಿ ಆಗ್ರಾದಲ್ಲಿ ತಾಜ್ ಮಹಲ್ ನಿರ್ಮಿಸಿದರು ದೆಹಲಿಯ ಕೆಂಪು ಕೋಟೆ ಹಾಗೂ ಅದರಲ್ಲಿರುವ ಕಟ್ಟಡಗಳು ಶಾಜಹಾನನ ಅದ್ಭುತ ಕೊಡುಗೆಗಳಾಗಿವೆ ಅವರ ಅವಧಿಯನ್ನು ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣವೆಂದು ಕರೆಯುತ್ತಾರೆ ಅಂತ ಕಂಡು ನೋಡ್ಬೋದು ಓಕೆ ನಮ್ಮ ನೆಕ್ಸ್ಟ್ ಆ ಆಗಿ ಹನ್ನೆರಡನೇ ಪ್ರಶ್ನೆ ಇದೆ ಯಾವುದು ಇದು ಅಂತ ನೋಡಿದಾಗ ಇಲ್ಲಿ ಶಿವಾಜಿಯ ಆಡಳಿತ ವ್ಯವಸ್ಥೆ ವಿವರಿಸಿ ಅಂತ ಕೇಳಿದರೆ ಹೌದಾ ಉತ್ತರ ನೋಡಿ ಶಿವಾಜಿಯ ಆಡಳಿತ ವ್ಯವಸ್ಥೆಯ ಬಗ್ಗೆ ನೋಡಿದಾರೆ ಅಂತ ಕಂಡು ಬರೆದು ಇಲ್ಲಿ ಪಾಂಡವ್ ನಿಮ್ಗೆ ತಿಳಿಸ್ತಾ ಹೋಗಿದ್ದೇನೆ ಶಿವಾಜಿ ತನ್ನ ವಿಶಾಲ ರಾಜ್ಯದಲ್ಲಿ ಉತ್ತಮ ಆಡಳಿತ ಸಂಘಟಿಸಿದ್ದನು ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳಾಗಿ ವಿಂಗಡಿಸಿದ್ದನು ಅವುಗಳನ್ನು ಸ್ವರಾಜ್ಯ ಮತ್ತು ಮೊಘಲರ ರಾಜ್ಯಗಳೆಂದು ಕರೆಯುತ್ತಿದ್ದರು ಮರಾಠಿ ಆಡಳಿತದ ಭಾಷೆಯಾಗಿತ್ತು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಮುಖ್ಯಸ್ಥನಾಗಿದ್ದ ದೊರೆಗೆ ಆಡಳಿತದಲ್ಲಿ ನೆರವು ನೀಡಲು ಅಷ್ಟ ಎಂಬ ಮಂತ್ರಿಗಳಿದ್ದರು ಜೊತೆಗೆ ಸಹಾಯಕ್ಕಾಗಿ ಇತರೆ ಅಧಿಕಾರಿಗಳಿದ್ದರು ಪ್ರಾಂತ್ಯ ಜಿಲ್ಲೆ ಗ್ರಾಮ ಆಡಳಿತದ ಘಟಕಗಳಾಗಿದ್ದವು ಶಿವಾಜಿ ಆಡಳಿತದಲ್ಲಿ ಪರಂಪರಾನುಗತ ನ್ಯಾಯಾಂಗ ವ್ಯವಸ್ಥೆ ಜಾರಿಯಲ್ಲಿತ್ತು ಅಂತಕೊಂಡು ನೋಡ್ಬೋದು ಓಕೆ ಆ ನಂತರ ನೋಡಿ ಹದಿಮೂರನೇ ಒಂದು ಪ್ರಶ್ನೆ ಇಲ್ಲಿ ನೋಡಿದಾರೆ ಹದಿಮೂರ ಪ್ರಶ್ನೆ ಕೂಡಿದರೆ ಅಂದ್ರಗಿನ ಒಂದನೇ ಬಾಜಿರಾಯನ ಸಾಧನೆಗಳನ್ನು ವಿವರಿಸಿ ಅಂತ ಕೇಳ್ತಾರೆ ಹೌದಾ ಉತ್ತರ ನೋಡಿ ಒಂದನೇ ಬಾಜಿರಾಯನು ಗುಜರಾತ್ ಮಾಳ್ವಾಗಳನ್ನು ವಶಪಡಿಸಿಕೊಂಡ್ರು ಆ ನಂತರ ಕರ್ನಾಟಕದ ಚಿತ್ರದುರ್ಗ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿದನು ಪೋರ್ಚುಗೀಸರಿಂದ ಸಾಲಾಸೆಟ್ ಮತ್ತು ಸಿದ್ಧಿಗಳಿಂದ ಜಂಜಿರ ವಶಪಡಿಸಿಕೊಂಡನು ಒಂದನೇ ಬಾಜಿರಾಯನು ದಕ್ಷತೆಯಿಂದ ಆಡಳಿತ ನಡೆಸಿದನು ಮರಾಠರ ರಾಜ್ಯದ ಕೀರ್ತಿಯನ್ನು ಪುನಃ ಸ್ಥಾಪಿಸುವಲ್ಲಿ ಯಶಸ್ವಿಯಾದನು ಅಂತರ ಇದರಿಂದ ಇವನಿಗೆ ಎರಡನೆಯ ಶಿವಾಜಿ ಎಂದು ಹೆಸರು ಬಂದಿತು ಅಂತ ಕಂಡು ಮಕ್ಳೇ ಓಕೆ ಹಾಗಾದರೆ ಈ ಒಂದು ಪಾಠದಲ್ಲಿ ಏನಾದ್ರು ಡೌಟ್ ಇದೆಯಾ ಡೌಟ್ ಇದ್ರೆ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ ಆ ಡೌಟ್ ಗೆ ನಾನು ನಿಮಗೆ ಉತ್ತರ ನೀಡ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಒಂದು ವಿವರಣೆ ಇಷ್ಟು ಆಯ್ತಾ ಎಷ್ಟು ಆದ್ರೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪೂರ್ವ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಚಲ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತ ಕಾಣ್ಸಲಿ ಕಾಮೆಂಟ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ನಾನು ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್